ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಚಕಾಲ ಶ್ರೀ ಪಂಚಮುಖಿ ಗಾಯತ್ರಿ ಮಾತಾ ಮಂದಿರದ ಆಡಳಿತ ಮುಕ್ತೇಶ್ವರ ಯಶವಂತ್ ಬಂಗೇರ ಕಾಪು, ಕಾರ್ಯದರ್ಶಿ ಅಶೋಕ್ ಕರ್ಕೇರ ಬಂಟ್ವಾಳ ಮತ್ತು ಕೃಷ್ಣಾನಂದ ಪೂಜಾರಿ ಇವರ ವ್ಯವಸ್ಥಾಪಕತ್ವದಲ್ಲಿ ರಾಷ್ಟ್ರ ರಾಜ್ಯ ಪ್ರಶಸ್ತಿ ವಿಜೇತ ಮದಿಪು ತುಳು ಚಿತ್ರವು ಮುಂಬೈ ಸಾಕಿನಗದ ಮ್ಯಾಕ್ಸಸ್ ಚಿತ್ರಮಂದಿರದಲ್ಲಿ ಯಶಸ್ವಿ ಪ್ರದರ್ಶನ ಕಂಡಿತು. ಜರಿಮರಿ ಉಮಾ ಮಹೇಶ್ವರಿ ಮಂದಿರದ ಎಸ್ ಎನ್ ಉಡುಪರು ದೀಪ ಬೆಳಗಿ ಚಿತ್ರ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಸಂದೀಪ್ ನಂದಲಿಕೆ ನಾವು ಈ ಒಂದು ವಿಶೇಷ ವಾಹಿನಿ ನಾವು ಈ ಪಿಕ್ಚರ್ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಪಡೆಯಿಂದ ನಾವು ನಮ್ಗೆ ಮಾತಿಲ್ಲ ಹೆಮ್ಮೆಯಿಂದ ಅಪ್ಪಳು ನಿಖಿಲ ಸದಾಕಾಲ ಪ್ರೋತ್ಸಾಹ ಇಂಜಿನ ಒಂದು ಕಲಾವಿದರಿಗೆ ಸದಾಕಾಲ ಇಪ್ಪಳೆ ನನಾತಾರನ ಒಂದು ನೇತೃತ್ವದ ಎಡೆ ಒಂದು ತುಳು ರಂಗಭೂಮಿಗಳ ಅವಳು ತುಳು ಚಿತ್ರರಂಗಗಳ ಅವಳು ವಿಶೇಷವಾದ ಪಿಕ್ಚರ್ ಕೂಡ ಬರಡಿ ನನಾತಾರನ ನಮ್ಮ ತುಳು ಸಂಸ್ಕೃತಿ ಆಚಾರ ವಿಚಾರ ಸಂಸ್ಕೃತಿನೇ ಈ ಸಂದರ್ಭ ಚಿತ್ರದ ನಿರ್ಮಾಪಕ ಸಂದೀಪ್ ಕುಮಾರ್ ನಂದಳಿಕೆ ಅವರನ್ನು ಸನ್ಮಾನಿಸಲಾಯಿತು. ಖುಷಿ ಅವಳು ದೇವಂಡ ಬೊಂಬಾಯಿಡ್ತಿಕ್ಕಿನ ಈ ಮಾನಲಿಗೆ ನೆಪ್ಪಳ ಮಾದ ಪೂಜಿ ಆಗಸ್ಟ್ 15 ಪ್ರತಿ ಒಂದು ಊರು ಲೆತ್ತದ ಒಂದು ಮಾನಲಿಗೆ ಮಲ್ಕೊಂಡು ಆ ಮಾನಲಿಗೆ ನೆಪ್ಪಳ ಶಿರೋಣಿ ಐಕ್ ಎನ್ನ ದುಂಬುದ ಪಿಕ್ಚರ್ಗ ಹೆಂಗ್ ಖುಷಿ ಆದ ನಮ್ಮ ಈ ದುಂಬುದ ಪಿಕ್ಚರ್ ಕನ್ನಡ ಡಿಸೆಂಬರ್ ಸ್ಟಾರ್ಟ್ ಆಗೋಡು ಆಯ್ತು ಹೀರೋಯಿನ್ ಬೊಕ್ಕ ಒಂದು ಕಿಂಗ ಪುಣ್ಯ ಬಾರನ ಪಾತ್ರ ಬೊಮ್ಮೆ ದಗ್ಗರಿಗೆ ಮೀಸಲು ದೀಪಿಗಳಿಗೆ ಪಲಂದುಲ್ಲೆ. ಉದ್ಯಮಿಗಳು ಹಾಗೂ ಸಂಘಟಕರುಗಳಾದ ರವಿ ಪೂಜಾರಿ ಬೋಳ, ಪದ್ಮನಾಭ ಪೂಜಾರಿ, ಸದಾನಂದ ಶೆಟ್ಟಿ, ಮಹಮ್ಮದ್ ಅಬ್ಬಾಸ್, ರಮೇಶ್ ರೈ, ಮನೋಜ್ ಕಟ್ಟೆಮಾರ್, ಮುಂಬೈ ಸಂಚಾಲಕ ನವೀನ್ ಪಡುವಿನ್ನ ಉಪಸ್ಥಿತರಿದ್ದರು. ಬಳಿಕ ತುಂಬಿದ ಚಿತ್ರಮಂದಿರದಲ್ಲಿ ಮದಿಪು ಚಿತ್ರ ಪ್ರದರ್ಶನಗೊಂಡಿತು. ತುಳುನಾಡಿನ ಭೂತ ಆರಾಧನೆಯನ್ನು ಬಿಂಬಿಸಿದವರೊಂದಿಗೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಒತ್ತು ನೀಡಿದ ಚಿತ್ರವು ಕಲಾತ್ಮಕವಾಗಿ ಮೂಡಿಬಂದಿದ್ದು ಮುಂಬೈ ಚಿತ್ರ ಪ್ರೇಮಿಗಳ ಮನಗೆದ್ದಿತು. ಬ್ಯೂರೋ ವರದಿ, ಮುಂಬೈ ನ್ಯೂಸ್. ಜುಮಾದಿಗೆ ಎನ್ನ ಕೈಯಾರ ಗಗ್ಗರ ಸೇವೆ ಮಲ್ಪಡಂದು ತೋಜಿಂದಾಂಡ ಒಂಜತ್ತು ಒಂಜು ದಿನ ಎನ್ನ ಮೈಯಾರ ಬರುವೆ ಅಡೆಮುಟ್ಟ ಕೈಟ್ ಪುರ್ಪನ ಪತದ ಕಾಪಲೆ.